ಶೆಟ್ಟರ್ ತರ ನಾವು ನೋಡ್ತಾ ಇದ್ವಿ. ಸೊ ಕುಸ್ತಿ ಪಟುವಾಗಿ ನಿಮ್ಗೆ ಇಲ್ಲಿ ಯಾವ ತರ ಇತ್ತು ಎಕ್ಸ್ಪೀರಿಯನ್ಸ್? ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ಎಲ್ರಿಗೂ ಥ್ಯಾಂಕ್ ಯು ವೆಯ್ಟ್ ಮಾಡಿದ್ದಕ್ಕೆ, ಆಮೇಲೆ ಕ್ಷಮೆ ಇರಲಿ ಲೇಟ್ ಆಗಿದ್ದಕ್ಕೆ. ಕೆಂಡದ ಸೆರಗು ಅನ್ನೋ ಒಂದು ಕತೆ ನನಗೆ ಬಂದಾಗ ನನಗೆ ಆದಷ್ಟು ನಾನು ನನಗೆ ಆ ಒಂದು ಮಹಿಳೆ ಒಂದು ಎಲ್ಲಿ ಪ್ರಧಾನವಾಗಿರ್ತಾಳೆ ಆ ರೀತಿಯಾದಂತಹ ಒಂದು ಪಾತ್ರ ಮಾಡಲಿಕ್ಕೆ ನಾನು ಕಾತರದಿಂದ ಕಾಯ್ತಿರ್ತೀನಿ. ಸೊ ಅದೇ ಒಂದು ಸಮಯಕ್ಕೆ, ಸರಿಯಾದ ಸಮಯಕ್ಕೆ ನನಗೆ ಕೆಂಡದ ಸೆರಗುವಂತಹ ಒಂದು ಕತೆ ಬಂದಿರುವುದು. ಕತೆ ಬಂದಾಗ, ಕತೆ ಕೇಳಿದಾಗ, ಕತೆಯ ಪಾತ್ರ ಮತ್ತೆ ಸುತ್ತಮುತ್ತಲಿನ ಪಾತ್ರನ ಕೇಳಿದಾಗ ನಿಜವಾಗ್ಲೂ ತುಂಬಾ ಇಷ್ಟ ಆಯ್ತು. ಮಾಡಲೇಬೇಕು ಅನ್ನುವಂತ ಒಂದು ಹಂಬಲ ಬಂತು. ಸೊ ಒಪ್ಕೊಂಡೆ. ಮೇನ್ ಆಗಿ ಆ ಒಂದು ಪಾತ್ರ ಅವಳೊಂದು ಏನು ಅವಳಿಗಿರುವಂತಹ ಶೇಡ್ಸ್ ಆಗಿರಬಹುದು, ಅವಳು ಒಂದು ಹಳ್ಳಿ ಹುಡುಗಿ ಆಗಿರುವವಳು ಹೇಗೆ ಅವಳು ಕುಸ್ತಿಪಟ್ಟು ಆಗ್ತಾಳೆ, ಅವಳ ಒಂದು ಟ್ರಾನ್ಸ್ಫಾರ್ಮೇಶನ್ ಏನಿದೆ ಅದು ನನಗೆ ತುಂಬಾ ಇಷ್ಟ ಆಯ್ತು. ಇದ್ರ ಮೇಲೆ ತುಂಬಾ ವರ್ಕ್ ಮಾಡಬಹುದು ಅಂತ ಅನಿಸ್ತು. ಹಾಗೆ ಇದು ತುಂಬಾ ಚಾಲೆಂಜಿಂಗ್ ಪಾತ್ರ ಅಂತ ಕೂಡ ಅನಿಸ್ತು. ಸೊ ಆ ಒಂದು ಇದನ್ನ ನಾನು ಮಾಡಲೇಬೇಕು, ಮಾಡ್ತೀನಿ ಅನ್ನೋ ಒಂದು ನಂಬಿಕೆ ಮೇಲೆ ಈ ಪಾತ್ರನ ತಗೊಂಡಿತ್ತು. ಆಮೇಲೆ ನಾವಿದನ್ನ ದಾವಣಗೆರೆಯಲ್ಲಿ ಶೂಟ್ ಮಾಡಕ್ ಹೋದಾಗ್ಲೂ ಕೂಡ ನನ್ಗೆ ತಲೆಯಲ್ಲಿ ಇದ್ದಿದ್ದು ಕುಸ್ತಿ ಅನ್ನೋದು ಮಾತ್ರ. ಯಾಕೆಂದ್ರೆ ನನ್ಗೆ ಎಲ್ಲಿ ಫೈಟಿಂಗ್ ಏನು ಹೊಡೆದಾಟ ಅಂತ ಅಲ್ಲ, ಬಟ್ ನನ್ಗೆ ಫಿಸಿಕಲ್ ಸ್ಟ್ರೆಂತ್ ಎಲ್ಲಿ ತೋರ್ಸೋಕೆ ಒಂದು ಅವಕಾಶ ಸಿಗುತ್ತೋ ಅಲ್ಲಿ ನನ್ಗೆ ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ. ಕುಸ್ತಿ ಅಂತ ಬಂದಾಗ ನಾನು ನನ್ನ ಒಂದು 100% ಕ್ಕಿಂತ ಹೆಚ್ಚು ಪಟ್ಟು ಇಷ್ಟಪಟ್ಟು ಮಾಡಿರುವಂತಹದ್ದು ನಿಜವಾದ ಕುಸ್ತಿ. ನಾವು ಇಡೀ ನಮ್ಮ ಕರ್ನಾಟಕದಲ್ಲಿ ಅತಿ ಹೆಚ್ಚು ಕುಸ್ತಿಪಟುಗಳು ನಮ್ಮ ದಾವಣಗೆರೆಯಿಂದ ಬರ್ತಾರೆ ಅಂತ ನಾನು ಕೇಳಿದ್ದೆ ಅಷ್ಟೇ. ಬಟ್ ಅಲ್ಲಿ ಹೋದ್ಮೇಲೆ ಆ ಒಂದು ಕುಸ್ತಿಯ ಒಂದು ಬಳಗನ್ನ ನೋಡಿ, ಅಲ್ಲಿನ ಒಂದು ಕುಸ್ತಿ ಪಟುಗಳನ್ನ ನೋಡಿ ನನ್ಗೆ ಅದು ಒಂಥರ ಹೆಂಗಾಗಿತ್ತು ಅಂತಂದ್ರೆ, ಮಾಡ್ಬೇಕಾದ್ರೆ ಒಂದ್ ಕಡೆಯಲ್ಲಿ ಭಯನೂ ಆಗ್ತಿತ್ತು, ಎಲ್ಲಿ ಎತ್ತಿ ಮುರ್ದಗಿರ್ದ ಹಾಕ್ಬಿಡ್ತಾರೋ, ಕುದ್ಕೆ ಮುರಿದೋಗುತ್ತೆ ಏನಾಗುತ್ತೋ ಅಂತ. ಬಟ್ ಅಷ್ಟೇ ಏನು ಇಷ್ಟಪಟ್ಟು ಬಿಟ್ಟು ಮಾಡಿರುವಂತದ್ದು. ಒಂದು ನಾವು ಕುಸ್ತಿ ನಾವು ಶೂಟ್ ಹೋಗಕ್ಕಿಂತ ಮುಂಚೆ ಒಂದು 3 ದಿವಸದ ಮುಂಚೆ ನಾವು ಪ್ರಾಕ್ಟೀಸ್ ಕೂಡ ಮಾಡಿದ್ವಿ. ಅಷ್ಟು ಮಾತ್ರ ನನಗೆ ಕುಸ್ತಿ ಅಂದ್ರೆ ಹೀಗೆ ಹಿಡ್ಕೋಬೇಕು, ಹೀಗ್ ಮಾಡ್ಬೇಕು ಅಷ್ಟು ಮಾತ್ರ ಗೊತ್ತಿದ್ದು. ಅದ್ ಯಾವ ಧೈರ್ಯದ ಮೇಲೆ ನಾನು ಓಕೆ ಮಾಡ್ತೀನಿ ಅನ್ನೋ ಒಂದು ಶೂಟಿಂಗ್ ಹೋಗೋಣ ಶೂಟಿಂಗ್ಗೆ ಅಂತ ಹೋದೆ ಅಂತ ನಿಜವಾಗ್ಲು ಗೊತ್ತಿಲ್ಲ. ಬಟ್ ನಿಜವಾಗ್ಲೂ ನಾವು ಮಾಡಕ್ ಸ್ಟಾರ್ಟ್ ಆದ್ಮೇಲೆ ಸಿಕ್ಕಾಪಟ್ಟೆ ಖುಷಿ ಆಯ್ತು. ನನ್ಗೆ ಏನು ಕುಸ್ತಿ ಅನ್ನೋದು ಅಂದ್ರೆ ಕೇವಲ ನಾವದನ್ನ ನೋಡ್ತೀವಿ, ಕೈಯಲ್ಲಿ ಬರೀ ಕೇವಲ ಕೈಯಲ್ಲಿರುವಂತಹ ಶಕ್ತಿ ಮಾತ್ರ ಅಂತ ಅನ್ಕೊಂತೀವಿ. ಅದು ಕಂಪ್ಲೀಟ್ ನಮ್ಮ ಒಂದು ಮೈಂಡ್ ಗೇಮ್, ಅಟ್ ದ ಸೇಮ್ ಟೈಮ್ ಅದು ಒಂದು ಫಿಸಿಕಲ್ ಸ್ಟ್ರೆಂತ್ ಕೂಡ. ನನ್ಗೆ ಸಿಕ್ಕಾಪಟ್ಟೆ ಖುಷಿ ಆಯ್ತು ಅದನ್ನ ಮಾಡಿ. ಮತ್ತೆ ನನ್ನ ಪಾತ್ರ ಕೂಡ ಆ ಒಂದು ಆ ಪಾತ್ರಕ್ಕೆ ಇರುವಂತಹ ಶೇಡ್ಸ್, ಮುಖ್ಯವಾಗಿ ನಾನು ಈ ಪಾತ್ರನ ತಗೊಂಡಿರುವಂತದ್ದು, ಇವಾಗ ಒಬ್ರು ವೇಶ್ಯೆ ಅಂತ ಬಂದಾಗ ನಮ್ಮ ಒಂದು ಸೊಸೈಟಿಯಲ್ಲಿ ನಾವು ವೇಶ್ಯೆಯನ್ನ ನೋಡುವ ರೀತಿ ಆಗಿರಬಹುದು ಅಥವಾ ಅವಳ ಒಂದು ಕುಟುಂಬನ ನೋಡೋ ರೀತಿ ತುಂಬಾ ಬೇರೆ ಬೇರೆ ರೀತಿಯಾಗಿರುತ್ತೆ. ಅವಳ ಮಕ್ಕಳನ್ನ ನೋಡೋ ರೀತಿ ಬೇರೆ ಆಗಿರುತ್ತೆ. ಅವಳಿಗೆ ಒಂದು ಗಂಡು ಮಗು ಹುಟ್ಟರೆ ಆ ಗಂಡನ್ನ ನೋಡೋ ರೀತಿ, ಅದೇ ಅವಳಿಗೆ ಒಬ್ಬ ಹೆಣ್ಣು ಮಗು ಹುಟ್ಟರೆ ಆ ಹೆಣ್ಣನ್ನ ನೋಡುವಂತಹ ರೀತಿ ಬೇರೆ. ಸೊ ಈಗ ವೇಶ್ಯೆ ಮಗಳು ವೇಶ್ಯನೇ ಆಗಬೇಕಾ ಅನ್ನೋ ಒಂದು ಕ್ವಶನ್ಗೆ ಇಲ್ಲಿ ನಾನಾ ರೀತಿಯಾಗಿ ನಿಮ್ಗೆ ಉತ್ತರನ ನಾವು ನೋಡ್ತಾ ಹುಡ್ಕೊಂತಾ ಹೋಗಬಹುದು. ಸೊ ಹಾಗಾಗಿ ವೇಶ್ಯೆ ಮಗಳು ಕೇವಲ ವೇಶ್ಯೆಯಾಗಿ ನಾವು ನೋಡ್ಬೇಕಾಗಿಲ್ಲ, ಅವಳಿಗೂ ಕೂಡ ನೀವು ಒಂದು ಅವಕಾಶ ಕೊಟ್ರೆ ಅಥವಾ ಅವಳಿಗೂ ಕೂಡ ನೀವು ಒಂದು ಅವಳನ್ನು ಕೂಡ ಎಲ್ಲರ ರೀತಿಯಾಗಿ ನೀವು ಸಮಾನತೆಯಲ್ಲಿ ನೋಡಿದ್ರೆ ಬಹುಶಃ ಆ ಹುಡುಗಿ ಕೂಡ ನಮ್ಮ ಒಂದು ದೇಶಕ್ಕೆ ಏನ್ ಬೇಕು ಅದು ತರಬಹುದು, ಇಲ್ಲ ಅವಳಿಗೇನ್ ಬೇಕು ಅಂತಹ ಅದನ್ನ ಅವಳು ತರಬಹುದು, ಅಥವಾ ಕುಟುಂಬನ ಕೂಡ ನಿಭಾಯಿಸಬಹುದು, ದೇಶನ್ನು ಕೂಡ ನಿಭಾಯಿಸಬಹುದು ಅನ್ನೋದನ್ನ ನಾವು ಕೆಂಡದ ಸೆರಗು ಅನ್ನುವಂತಹ ಸಿನಿಮಾದ ಮೂಲಕ ನೋಡಬಹುದು. ತುಂಬಾ ಚೆನ್ನಾಗಿ ಮೂಡು ಬಂದಿದೆ. ನಾನು ಪ್ರತಿ ತಂಡದ ಪ್ರತಿಯೊಬ್ಬರಿಗೂ ನನ್ನ ಒಂದು ಧನ್ಯವಾದಗಳನ್ನ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಡೈರೆಕ್ಟರ್ ಆಗಿರುವಂತಹ ರಾಖಿ ಸೋಮ್ಲಿ ಆಗಿರಬಹುದು, ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಅಲ್ಲಿ ಇದ್ದಂತಹ ಉಮೇಶ್
ರಮೇಶ್ ಅವರು ಗಿರೀಶ್ ಅವರು ಪ್ರತಿಯೊಬ್ಬರಿಗೂ ನನ್ನ ಒಂದು ಹೃತ್ಪೂರ್ವಕ ಧನ್ಯವಾದಗಳು ಮತ್ತೆ ಕಿಶೋರ್ ಸರ್ಗೂ ಕೂಡ ಯಾಕಂದ್ರೆ ಪ್ರತಿಯೊಂದು ಕುಸ್ತಿಯಲ್ಲೂ ಆಗಿರಬಹುದು ಅಥವಾ ಆ ಒಂದು ಮೋಟಿವೇಶನ್ ಸಾಂಗ್ ಕೂಡ ಇದೆ ಇದರಲ್ಲಿ ಅಂದ್ರೆ ಅವಳ ಒಂದು ಟ್ರಾನ್ಸ್ಫಾರ್ಮೇಶನ್ ಏನಿದೆ ಅದರಲ್ಲಿ ಅದಕ್ಕೂ ಕೂಡ ಸಿಕ್ಕಾಪಟ್ಟೆ ತುಂಬಾ ಚೆನ್ನಾಗಿ ವರ್ಕ್ ಮಾಡಿದ್ದಾರೆ ತುಂಬಾ ಇಷ್ಟಪಟ್ಟು ಐ ಮೀನ್ ಕಷ್ಟಪಟ್ಟು ಅಂತ ಹೇಳೋದಕ್ಕಿಂತ ತುಂಬಾ ಇಷ್ಟಪಟ್ಟು ಬೆವರು ಸುರಿಸಿ ಮಾಡಿರುವಂತಹ ಕುಸ್ತಿ ಆಟಗಳು ಮತ್ತೆ ಮಾಡಿರುವಂತಹ ಒಂದು ಪಾತ್ರಗಳು ನನ್ನ ಜೊತೆ ಮಾಡಿರುವಂತಹ ಎಲ್ಲಾ ಪಾತ್ರಧಾರಿಗಳು ಶೋಭಿತಾ ಅವರಾಗಿರ್ಬಹುದು ವರ್ಧನ್ ಅವರಾಗಿರ್ಬಹುದು ಮತ್ತೆ ಯಶ್ ಶೆಟ್ಟಿ ಅವರಾಗಿರ್ಬಹುದು ಅವರೆಲ್ಲರ ಜೊತೆ ಮಾಡಿ ನನಗೆ ಸಿಕ್ಕಾಪಟ್ಟೆ ಖುಷಿ ಆಯ್ತು ಮಾಲಾಶ್ರೀ ಮ್ಯಾಮ್ ಇರ್ತಾರೆ ಅಂತ ನನಗೆ ಗೊತ್ತಾಗಿದ್ದು ನನ್ನ ಪೋರ್ಷನ್ ಶೂಟ್ ಎಲ್ಲಾನು ಮುಗ್ದ ಆದ್ಮೇಲೆ ಅವರನ್ನು ನಾನು ಇವತ್ತೇ ಈಗ್ಲೇ ಮೊದಲನೇ ಬಾರಿ ನಾನು ನೋಡ್ತಾ ಇರೋದು ಸಿಕ್ಕಾಪಟ್ಟೆ ಖುಷಿ ಆಯ್ತು ಯಾಕಂದ್ರೆ ನಾನು ಚಿಕ್ಕ ವಯಸ್ಸಿಂದ ನಮ್ಮನೇಲಿ ನನ್ನ ಅಜ್ಜ ಮತ್ತೆ ನನ್ನ ಅಮ್ಮಂಗೆ ಮಾಲಾಶ್ರೀ ಮ್ಯಾಮ್ ಅಂತಂದ್ರೆ ಸಿಕ್ಕಾಪಟ್ಟೆ ಇಷ್ಟ ಅಮ್ಮಂಗೆ ಯಾಕೆ ಇಷ್ಟ ಅಂತಂದ್ರೆ ಮ್ಯಾಮ್ ನಿಮ್ದು ನೀವು ಅಳೋ ಸಿನಿಮಾ ಎಲ್ಲ ಏನಿರ್ತಿತ್ತು ಆಗ ಮಾಲಾಶ್ರೀ ಅಂತ ರಾಮಚಾರಿ ಸಿನಿಮಾದಿಂದ ಅಜ್ಜಂಗೆ ಯಾಕೆ ಇಷ್ಟ ಅಂತಂದ್ರೆ ಗಂಡು ಹುಲಿ ಅಂತ ಕರೀತಾರೆ ನನ್ನ ಅಜ್ಜ ಅಂದ್ರೆ ನಮ್ಮ ಇಂಡಸ್ಟ್ರಿಯಲ್ಲೂ ಕೂಡ ಗಂಡಿನ ರೀತಿ ಫೈಟಿಂಗ್ ಮಾಡ್ತಾಳೆ ನೀನು ಹಂಗೆ ಫೈಟಿಂಗ್ ಮಾಡ್ಬೇಕು ಅಂತ ನನ್ನ ಅಜ್ಜ ಹೇಳ್ತಾ ಇದ್ರು ಸೊ ಬಹುಶಃ ಅವರೆಲ್ರಿಗೂ ಕೂಡ ಈಗ ಸಿಕ್ಕಾಪಟ್ಟೆ ಖುಷಿ ಆಗ್ಬಹುದು ಅವ್ರ ಪಕ್ಕದಲ್ಲಿ ನಾನು ಕೂತಿರುವಂತದ್ದು ನನಗೂ ಕೂಡ ಅಷ್ಟೇ ಖುಷಿ ಆಗ್ತಾ ಇದೆ ಅವರ ಒಂದು ಪಕ್ಕದಲ್ಲಿ ನಾನು ಕೂತಿರೋದು ಮತ್ತೆ ನಮ್ಮ ಸಿನಿಮಾದಲ್ಲಿ ಅವರ ಒಂದು ನಮ್ಮ ಸಿನಿಮಾ ಅಂತ ಹೇಳ್ಕೊಳಕ್ಕೆ ನನಗೆ ಸಿಕ್ಕಾಪಟ್ಟೆ ಖುಷಿ ಆಗ್ತಿದೆ ಅಂಡ್ ಥ್ಯಾಂಕ್ ಯು ಸೋ ಮಚ್ ನನಗೆ ಈ ಒಂದು ಆಪರ್ಚುನಿಟಿ ಕೊಟ್ಟಿರೋದಕ್ಕೆ ರಾಖಿ ಸೋಮ್ಲಿಗೆ ಮತ್ತೆ ಇಡೀ ತಂಡಕ್ಕೆ ಅಂಡ್ ಮಾಧ್ಯಮ ವರ್ಗದವರೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಇಷ್ಟು ದಿವಸ ತನಕ ಸಪೋರ್ಟ್ ಮಾಡ್ಕೊಂತ ಬಂದಿದ್ದೀರಾ ಇನ್ ಮುಂದೆನೂ ಕೂಡ ಇದೇ ರೀತಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಭೂಮಿ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ